नमस्कार वीक्षकरे, इवत्तिन वीडियोदल्लि मत्ते ओंदु स्लीव्स डिसैन अदु ज्युवेलरी टाइप इरुत्ते माड मेले गोत्तागुत्ते हेगिदे अंत तुंबा ग्रैंड आगिरुत्ते तुंबा एक्सपेंसिव इदु ईजी आगि माड्कोळ्ळोदु हेगे अंत हेळ्तीनि नानु इल्लि ಒಂದು ಡಿಸೈನ್ ನೋಡಿ ಹೀಗೆ ಅರ್ಧಚಂದ್ರ ಡಿಸೈನ್ ತೊಗೊಂಡಿದ್ದೀನಿ. ಇದಕ್ಕೊಂದು ಮಧ್ಯದಲ್ಲಿ ಅಷ್ಟಪಟ್ಟಿ ಥರ ರಂಗೋಲಿ ಬರ್ಕೋತೀವಲ್ಲ ಆ ಥರದ ಒಂದು ಡಿಸೈನ್ ತೊಗೊಂಡಿದ್ದೀನಿ. ನನಗೆ ಬೇಕಾಗಿರುವಂತಹ ಸೀರೆ ಕಲರ್ ಅಂದರೆ ಹಸಿರು ಬೇಕಿಲ್ಲಿಗೆ. ಹಸಿರು ದಾರದಿಂದ ಇಲ್ಲಿ ಚೈನ್ ಸ್ಟಿಚ್ ಮತ್ತು ಫಿಲ್ಲಿಂಗ್ ಸ್ಟಿಚ್ಚಲ್ಲಿ ಪೂರ್ತಿ ಇದಿಷ್ಟನ್ನ ಫಿಲ್ ಮಾಡ್ಕೋತೀನಿ. ಆಮೇಲೆ ನೆಕ್ಸ್ಟ್ ಒಂದೊಂದಾಗಿ ಮಾಡ್ತಾ ಹೋಗೋಣ, ಹೇಗೆ ಮಾಡಂತ ನೋಡೋಣ. ಇದು ಗ್ರೀನ್ ಕಲರ್ ಥ್ರೆಡ್ಡಲ್ಲಿ ಮಾಡಿರೋಂಥ ಈ ಪೋರ್ಷನ್ ಕಂಪ್ಲೀಟ್ ಆಗಿದೆ. ಇದಕ್ಕೆ ಗ್ರೀನ್ ಕಲರ್ ಥ್ರೆಡ್ಡಲ್ಲಿ ಒಂದು ಫಿಲ್ಲಿಂಗ್ ಸ್ಟಿಚ್ಚಲ್ಲಿ ಮಾಡ್ಕೊಂಡಿದ್ದೀನಿ. ಒಳಗಡೆ ಈ ಥರ ಡೆಕೋರೇಟ್ ಮಾಡಿದ್ದೀನಿ, ಇಲ್ಲೆಲ್ಲ ಬೀಡ್ಸನ್ನು ಹಾಕಿದ್ದೀನಿ. ಈಗ ಸುತ್ತಲೂ ನಾನು ಇಲ್ಲಿ ಒಂದು ಬಾಲ್ ಚೈನು ಮತ್ತು ಚಿಕ್ಕದೊಂದು ಬಾಲ್ ಚೈನ್ ಮತ್ತು ಒಂಚು ದೊಡ್ಡದು ಬಾಲ್ ಚೈನ್ ಹಾಕಿ ಹೊಲ್ಕೊಂಡಿದ್ದೀನಿ. ಈಗ ಇಲ್ಲಿಗೆ ಇದು ಈ ಥರ ರೌಂಡ್ ರೌಂಡ್ ಎಂದು ಮಾಡ್ತಾ ಇದ್ದೀನಿ. ಹೇಗೆ ಮಾಡಂದರೆ ಒಂದು ದೊಡ್ಡ ಬೀಡ್ಸನ್ನು ಮಧ್ಯಕ್ಕೆ ಇಟ್ಕೊಂಡು ಈ ಥರ ಚಿಕ್ಕ ಚಿಕ್ಕ ಬೀಡ್ಸನ್ನು ಇದು ಇದಕ್ಕೆ ಸುರ್ಕೊಂಡು ಸುತ್ತಲೂ ಸೇರಿಸಿ ಹೊಲಿಯೋದಷ್ಟೇ. ಹೀಗೆ ನೋಡಿ, ಎಷ್ಟು ಬೇಕೋ ಅಷ್ಟನ್ನು ಎಷ್ಟು ಬೇಕು ಹುಡುಕೋ ಹಾಕ್ಕೊಂಡು ಹೀಗೆ ಸುತ್ತಲೂ ಸೇರಿಸಿ ಹೀಗೆ ಹೊಲ್ಕೊಂಡ್ರೆ ಆಯಿತು. ಇದಕ್ಕೆ ಸುತ್ತಲೂ ಎರಡು ಮೂರು ಹೊಲಿಗೆ ಹಾಕ್ಕೊಂಡ್ರೆ ಕೂತ್ಕೊಳುತ್ತೆ. ಈ ಥರದ್ದು ಮಾಡಿದ್ದೀನಿ ನಾನು, ಈ ಥರ ಬೀಡ್ಸಿನ ಸುತ್ತಲೂ ಹಾಕುವಂಥದ್ದು. ಈಗ ಇದು ಕಾಮನ್ ಆಗಿ ಎಲ್ಲ ಕಡೆ ಈ ಡಿಸೈನ್ ಕಾಣಿಸುತ್ತೆ ನಿಮಗೆ ನೋಡಿ. ಹೀಗೆ ಇದೆಲ್ಲ ಆದಮೇಲೆ ಇಲ್ಲಿಗೆ ಈ ಜಾಗಗಳಿಗೆ ಒಂದೊಂದು ಡ್ರಾಪ್ ಶೇಪ್ ಕುಂದನ್ ಹಾಕಿ ಆಮೇಲೆ ಇದನ್ನು ಕ್ಲೋಸ್ ಮಾಡೋಣ. ಯಾವುದರಿಂದ? ಇದೇ ಥರ ಬಾಲ್ ಚೈನ್ ಮತ್ತು ಎರಡು ಥರ ಬಾಲ್ ಚೈನಿಂದ. ನೆಕ್ಸ್ಟ್ ಹೇಗೆ ಅಂತ ನೋಡೋಣ. ಈಗ ಅಂದ್ಕೊಂಡಿರೋ ಡಿಸೈನ್ ಈ ಥರ ಮಾಡಿದ್ದೀನಿ ನಾನು. ಇದನ್ನು ಇದಿಷ್ಟಾಗಿತ್ತು, ಇದನ್ನು ಕ್ಲೋಸ್ ಮಾಡಲಿಕ್ಕೆ ಈ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ. ಇನ್ನು ನಮ್ಮ ಇಷ್ಟ ಹೇಗೆ ಬೇಕಾದ್ರೆ ಮಾಡ್ಬೋದು, ಇದು ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಈ ಥರ ಮಾಡಿಕೊಂಡೆ. ಈ ಥರದ್ದು ನೋಡಿದ್ದೀರಾ ನೀವು? ಇದನ್ನು ನಾವು ಆಪ್ಲಿಕ್ ವರ್ಕ್ ಟೈಪು ಇಷ್ಟನ್ನ ಕಟ್ ಮಾಡಿಕೊಂಡು ಈ ಎಡ್ಜಸ್ನೆಲ್ಲ ಕಟ್ ಮಾಡಿಕೊಂಡು ರೆಡಿ ಇರೋ ಬ್ಲೌಸಿಗೆ ಅಥವಾ ಎಲ್ಲಿ ಬೇಕೋ ಅಲ್ಲಿಗೆ ಸ್ಟಿಚ್ ಮಾಡ್ಕೋಬೋದು. ಇದನ್ನು ಈಸಿಯಾಗಿ ಹೇಗೆ ಮಾಡೋಂತ ಹೇಳ್ಕೊಟ್ಟಿದ್ದೀನಿ. ಈಗ ಲಾಸ್ಟಿಗೆ ಈ ಹ್ಯಾಂಗಿಂಗ್ಸ್ ಹೆಂಗೆ ಮಾಡೋದಂತ ಹೇಳೋಣ. ಇದಕ್ಕೆ ಏನು ಮಾಡಿದ್ದೀನಿ ಅಂದರೆ ಗೋಲ್ಡ್ ಬೀಡ್ಸ್ ಇದೆಯಲ್ಲ ಅದನ್ನು ಮೂರು ಬೀಡ್ಸ್ನ ಚಿಕ್ಕ ಚಿಕ್ಕದು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ದೊಡ್ಡದೊಂದು, ಅದಾದಮೇಲೆ ಚಿಕ್ಕದೊಂದು. ಈಗ ಹಾಕಿ ನೋಡೋಣ ಹೇಗೆ ಮಾಡೋದು ಅಂತ. ನೋಡಿ, ಈ ಥರ ಮೂರು ಚಿಕ್ಕ ಬೀಡ್ಸು, ಒಂದು ದೊಡ್ಡ ಬೀಡು, ಮತ್ತು ಚಿಕ್ಕ ಬೀಡು ಇಷ್ಟು ಹಾಕ್ಕೊಂಡಿದ್ದೀನಿ ನಾನು. ಇದು ಹೈಟು ಮತ್ತು ಇದು ಇದೆಲ್ಲ ನಮಗೆ ಬೇಕಾಗಿರೋ ಹಾಗೆ. ಇದನ್ನು ಹೀಗೆ ಜೋಡಿಸ್ಕೊಂಡು ಸುರ್ಕೊಂಡು ಈ ಥರ ಒಂದರ ಜೊತೆಗೆ ಇದನ್ನು ಲಾಸ್ಟ್ ಬೀಡ್ಸನ್ನು ಬಿಟ್ಬಿಡಿ ಹಾಗೇನೆ. ಇದ್ರ ಒಳಗೆ ಮೂರು ಬೀಡ್ಸ್ ಒಳಗೇನೆ ಹೀಗೆ ಈ ಮೂರು ಬೀಡ್ಸ್ ಒಳಗೆ ಮತ್ತೆ ಸೂಜಿಯನ್ನು ತೆಗೆದು ಹೀಗೆ ಫಿಕ್ಸ್ ಮಾಡ್ಕೊಳ್ಳಿ. ಫಿಕ್ಸ್ ಮಾಡಿ ಇಲ್ಲಿಗೆ ಎಲ್ಲಿ ಬೇಕೋ ಅಲ್ಲಿಗೆ ಹೊಲ್ಕೊಂಡ್ರೆ ನೋಡಿ ಈ ಥರ ರೆಡಿ ಆಯಿತು. ಹೀಗೆ ಎಲ್ಲದನ್ನು ಮಾಡಿದಾಗ ಲಾಸ್ಟಿಗೆ ಈ ಥರ ಹೀಗೆ ಬರುತ್ತೆ ನೋಡಿ. ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ ಮಾರ್ಕೆಟಲ್ಲಿ, ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದು ಬಿಟ್ಟರೆ ಈಸಿಯಾಗಿ ನಾವು ಮಾಡ್ಕೋಬೋದು. ಇದು ನಾನು ಮಾಡಿದ್ದು ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ನನ್ನ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಇದೇ ಥರ ಇನ್ನೊಂದು ವೀಡಿಯೋದಲ್ಲಿ ಬರ್ತೀನಿ. ನೆಕ್ಸ್ಟು ನಮಸ್ಕಾರ ವೀಕ್ಷಕರೇ.